ಇನ್ನೂ ದೇಶದಾದ್ಯಂತ ಇಂದು ಪಾಕ್ ಭಾರತ ನಡುವಿನ ವಿಶ್ವಕಪ್ ಪಂದ್ಯದ ಬಿಸಿ ಇದೆ ಆದರೆ ಇದೇ ನ ಇಟ್ಕೊಂಡು ಇದೀಗ ಬಿಜೆಪಿ ಕಾಂಗ್ರೆಸ್ ವಿರುದ್ದ ಕಾರ್ಟೂನ್ ಸಮರವನ್ನೇ ಸಾರಿದೆ ಇಂದು ಭಾರತ ತಂಡ ತನ್ನ ಬದ್ಧ ವೈರಿ ಪಾಕಿಸ್ತಾನದ ವಿರುದ್ದ ವಿಶ್ವಕಪ್ನ ಮಹತ್ವದ ಜಿದ್ದಾಜಿದ್ದಿ ಮ್ಯಾಚ್ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯುತ್ತಿದೆ ಈ ಮಧ್ಯೆ ಇದೇ ಸಂದರ್ಭದಲ್ಲಿ ಆಡಳಿತಾರೂಢ ಬಿಜೆಪಿ ಪಕ್ಷವು ಇದಕ್ಕೆ ರಾಜಕೀಯ ಬಣ್ಣದ ಒಂದು ಪೋಸ್ಟ್ ಅನ್ನು ಸಕಾಲಿಕವಾಗಿ ಹಂಚಿಕೊಂಡಿದೆ ಗಮನಾರ್ಹವೆಂದರೆ ಸಾರ್ವತ್ರಿಕ ಲೋಕ ಲೋಕಸಭಾ ಚುನಾವಣೆಯ ಸಮಯವೂ ಸಮೀಪಿಸುತ್ತಿದೆ ದೇಶ ರಾಜಕಾರಣ ಮತ್ತಷ್ಟು ಬಿಸಿ ಮೈತ್ರಿಕೂಟದ ಪ್ರಮುಖ ಪಕ್ಷಗಳ ನಡುವೆ ನೇರ ಮಾತಿನ ಸಮರದ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಂಬನಾತ್ಮಕ ಕಾರ್ಟೂನ್ ಸಮರವೊಂದು ಎನ್ಡಿಎ ವರ್ಸಸ್ ಇಂಡಿಯಾ ನಡೆದಿದೆ ಲೋಕಸಭೆ ಚುನಾವಣೆಗೂ ಮುನ್ನ ನಡೆಯುವ ಸೆಮಿಫೈನಲ್ ಎಂದು ಪರಿಗಣಿಸಿರುವ ಪಂಚರಾಜ್ಯಗಳ ರಾಜ್ಯಗಳ ಚುನಾವಣೆ ಶೀಘ್ರದಲ್ಲೇ ನಡೆಯಲಿದೆ ಬಿಜೆಪಿ ನಾಯಕತ್ವ ಎನ್ಡಿಎ ಮೈತ್ರಿಕೂಟ ಈ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿದೆ ಈ ಹಿನ್ನೆಲೆಯಲ್ಲಿ ವಿಪಕ್ಷಗಳನ್ನು ಗುರಿಯಾಗಿಸಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ವಾಸ್ತವಿಕ ಪೋಸ್ಟ್ ಹಂಚಿಕೊಂಡಿದೆ